केंद्रीय परिवहन मंत्री नितिन गडकरी 28 फेब्रुवारी रोजी जिल्हा क्रीडांगण येथे राष्ट्रीय महामार्ग प्रकल्प 3972 कोटींच्या कामकाजाला चालना देणार आहेत असे खासदार मंगला अंगडी यांनी सांगितले आहे. शहरातील काढा कार्यालयातील सभांगणामध्ये आयोजित पत्रकार परिषदेत त्या बोलत होत्या. मुख्यमंत्री बसवराज बोम्मई, केंद्रीय मंत्री प्रल्हाद जोशी आणि मंत्री सी पाटील हे केंद्रीय मंत्री नितिन गडकरी यांच्यासह बेळगाव ते संकेश्वर या 6 पदरी राष्ट्रीय महामार्गाच्या कामकाजाला चालना देणार आहेत असे यावेळी त्यांनी सांगितले आहे. अभय पाटलावर सरगे मत संजय पाटलावरू नमस्कार. ಇವತ್ತು ಇದೇ ಸೋಮವಾರ 28 ಫೆಬ್ರವರಿ ಬೆಳಗ್ಗೆ 10 ಗಂಟೆಗೆ ನಿತಿನ್ ಗಡ್ಕರಿ ಅವರು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು ಭಾರತ ಸರ್ಕಾರ ಇವರು ಬೆಳಗಾವಿ ನಗರಕ್ಕೆ ಆಗಮಿಸಲಿದ್ದಾರೆ. 5 ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿಗಳ ಚಾಲನೆ ಮತ್ತು ಅಡಿಗಲು ಇದು ಭೂಮಿ ಪೂಜೆ ಇಟ್ಟುಕೊಂಡಿದ್ದಾರೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಟ್ಟುಕೊಂಡಿದ್ದಾರೆ. ಈ 5 ಯೋಜನೆ ಗಾತ್ರ 3972 ಕೋಟಿ ಕ್ರೋರ್ ಇದ್ದು 738 ಕಿಲೋಮೀಟರ್ ಉದ್ದಳತೆ ರಸ್ತೆ ನಿರ್ಮಾಣವಾಗಲಿದೆ. ಯೋಜನೆ ನ್ಯಾಷನಲ್ ಹೈವೇ ಅಥಾರಿಟಿ ಮುಖಾಂತರ 6 ಲೇನ್ ಬೆಳಗಾವಿ ಸಂಕೇಶ್ವರ್ ಬೈಪಾಸ್ ರಸ್ತೆ ಉದ್ದಳತೆ 40.01 ಕಿಲೋಮೀಟರ್. 6 ಲೇನ್ ಸಂಕೇಶ್ವರ್ ಬೈಪಾಸ್ ಮಹಾರಾಷ್ಟ್ರ ಬಾರ್ಡರ್ ತನಕ ಉದ್ದಳತೆ 37.83 ಕಿಲೋಮೀಟರ್. ಇದು ಬೆಳಗಾವಿದು. ಇದು ಟೋಟಲ್ 147 ಕಿಲೋಮೀಟರು. ಅಮೌಂಟು 3114 ಕ್ರೋರ್ ಆಗುತ್ತೆ. ನೆಕ್ಸ್ಟು ಸಂಕ್ಲೀಮ್ ಜಾಂಬೋಟಿ ಬೆಳಗಾವಿ ರಸ್ತೆ 2 ಲೇನು ಅದರದ್ದು ಉದ್ದಳತೆ 69.171 ಕಿಲೋಮೀಟರು ಮತ್ತು ಅದು ಅಮೌಂಟು 246.78 ಕ್ರೋರ್ ಆಗುತ್ತೆ. ಇವು 5 3 ಬೆಳಗಾವಿ ನ್ಯಾಷನಲ್ ಹೈವೇದವರೆಗಿದೆ. ನ್ಯಾಷನಲ್ ಹೈವೇ PWDದವರು ವಿಜಾಪುರ ಮುರುಗುಂಡಿ ಅದು ಉದ್ದಳತೆ 80 ಕಿಲೋಮೀಟರು 246.78 ಕ್ರೋರ್ ಆಗುತ್ತೆ. ಸಿದ್ದಾಪುರ ವಿಜಾಪುರ್ ಉದ್ದಳತೆ 11.62 ಕಿಲೋಮೀಟರು 90.13 ಕ್ರೋರ್ ಆಗುತ್ತೆ. ಒಟ್ಟು ಟೋಟಲ್ ಅಮೌಂಟ್ 3972 ಕ್ರೋರ್ ಆಗುತ್ತೆ. ಉದ್ದಳತೆ ರಸ್ತೆ ಉದ್ದಳತೆ 230 ಕಿಲೋಮೀಟರ್ ಆಗುತ್ತೆ. ಇದರದ್ದೆಲ್ಲ ಅಡಿಗಲ್ ಸಮಾರಂಭ ಇಲ್ಲೇ ಇಟ್ಟುಕೊಂಡಿದ್ದಾರೆ. ಇದು ಇದರದ್ದೆಲ್ಲ ಅದಕ್ಕೆ ಗಡ್ಕರಿ ಅವರು ಮತ್ತು CM ಅವರು ಪ್ರಹ್ಲಾದ್ ಜೋಶಿ ಅವರು CC ಪಾಟೀಲ್ PWD ಮಿನಿಸ್ಟರ್ CC ಪಾಟೀಲ್ ಅವರು ಮತ್ತು ಎಲ್ಲರೂ ಬರ್ತಾ ಇದ್ದಾರೆ. 28ಕ್ಕೆ ಇಲ್ಲಿ ಫಂಕ್ಷನ್ ಮಾಡೋದು ಇಟ್ಟುಕೊಂಡಿದ್ದೀನಿ. ರಿಂಗ್ ರೋಡ್ ಅದು DPR ಆಗಿದೆ. ಮಾತಾಡ್ತೀವಿ ಸರ್ ಜೊತೆ ಮಾತಾಡ್ತೀವಿ. ಇಲ್ಲ ಇಲ್ಲ ಅದು ಈಗ ಸರ್ ಬಂದಾಗ ನಾವು ಅದ್ರ ಜೊತೆ ಮಾತಾಡಿ ಅದು ರಾಯಚೂರು ಬಾಚಿ ರೋಡ್ ಅದು ಮಾಡೋದು ಮಾಡಿದ್ದಾರೆ. ಅದು ನಡೆದಿದೆ ಕೆಲ ಅಂದರೆ ಪ್ರೊಸೀಜರ್ ನಡೆದಿದೆ ಮಾಡೋದು ಮಾಡಿದ್ದು ಹೇಳ್ತೀವಿ ಸರ್. ಹಾಂ ಮಾತಾಡ್ತೀವಿ ಸರ್ ಬಂದಾಗ ಮಾತಾಡ್ತೀವಿ. ಮೊನ್ನೆ ಅವರು ಆಫೀಸರ್ ಜೊತೆ ಮಾತಾಡಿ ಅದು ನಡೆದಿದೆ ಅಂತ ಕೆಲ ಮಾತಾಡೋದು ಪ್ರೊಸೀಜರ್ ನಡೆದಿದೆ. ಇದು 2 ಟೆಂಡರ್ ಆಗಿದೆ. 6 ಲೇನು ಸಂಕೇಶ್ವರ್ ಬೈಪಾಸ್ ರಸ್ತೆ ಮತ್ತು ಸಂಕೇಶ್ವರ್ ಮಹಾರಾಷ್ಟ್ರ ತನಕ 3972 कोटी रुपयांच्या खर्चातून राष्ट्रीय महामार्ग 238 किलोमीटर लांबीचा 6 पदरी राष्ट्रीय महामार्ग केला जाणार आहे. या कामकाजाला केंद्रीय मंत्री नितिन गडकरी हे चालना देणार आहेत असे यावेळी त्यांनी सांगितले. यावेळी भाजप ग्रामीण जिल्हाध्यक्ष संजय पाटील यांची उपस्थिती होती. महादेव पवार, KNN City News, बेळगाव.